ವೀಕ್ಷಕರ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಯಾವ ವಿಚಾರಕ್ಕೆ ಕಾವ್ಯ ಇರುತ್ತೋ ಅನ್ನೋದನ್ನು ಗಮನಿಸಿದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ, ಒಂದಿಷ್ಟು ಬೇಸರ ಕೂಡ ಆಗುತ್ತೆ, ವಿಷಾದ ಕೂಡ ಆಗುತ್ತೆ. ಕಾರಣ ಇಷ್ಟೇ, ಅಭಿವೃದ್ಧಿ ವಿಚಾರ ಕುರಿತಂತೆ ಇವರು ಯಾವುದೇ ಕಾವ್ಯರಿದ ಚರ್ಚೆಯನ್ನು ಮಾಡಲ್ಲ. ಬದಲಾಗಿ ಒಂದಿಷ್ಟು ವೈಯಕ್ತಿಕ ಜಿಂಟೋದು ಅಂತೀವಲ್ಲ, ಅವ್ರನ್ನ ಇವ್ರು ಜಿಂಟೋದು, ಇವ್ರು ಅವ್ರನ್ನ ಜಿಂಟೋದು, ಹಂಗೆ ಅಂದರೆ ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ನಾವು ಬೇಕಾದ್ರೆ ಅರ್ಥ ಮಾಡ್ಕೊಳ್ಬೋದು. ಒಂದಿಷ್ಟು ದಿನ ತಣ್ಣಗಾಗಿದ್ದಂಥ ಈ ಟಗರು ಕಾಳಗ ಮತ್ತೆ ಶುರುವಾಗಿದೆ. CM ವಿರುದ್ಧ ಸಿದ್ದರಾಮಯ್ಯ ಗುಡುಕ್ತಾ ಇದ್ದಂತೆ ಈಶ್ವರಪ್ಪ ಕೆರಳಿ ಕೆಂಡವಾಗಿದ್ದಾರೆ. ಒಬ್ಬರು ಗಡಸಿನ ಬಗ್ಗೆ ಮಾತಾಡಿದರೆ, ಮತ್ತೊಬ್ಬರು ಹೇಡಿತನದ ಬಗ್ಗೆ ಮಾತಾಡಿ ತಮ್ಮ ಪೌರುಷ ಮೆರೆದಿದ್ದಾರೆ. ಜನಪ್ರತಿನಿಧಿಗಳ ಈ ಕಚ್ಚಾಟದ ವರದಿ ಇಲ್ಲಿದೆ, ಆಮೇಲೆ ನೀವು ಡಿಸೈಡ್ ಮಾಡಿ ಇಂಥವ್ರಿಗೆ ಏನು ಮಾಡಬೇಕು ಅಂತೇಳಿ. ಲೆಟ್ಸ್ ಹ್ಯಾವ್ ಅ ಲುಕ್. ಮತ್ತೆ ಶುರುವಾಯಿತು ಟಗರು ವರ್ಸಸ್ ಟಗರು ಕಾಳಗ. ಸಿದ್ದು ಈಶ್ವರಪ್ಪ ನಡುವೆ ಗಡ್ಸು ಗೋಸುಂಬೆ ಗುದ್ದಾಟ. ನಮ್ಮ ರಾಜಕೀಯ ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ನಮ್ಮ ನಾಳೋ ಜನಪ್ರತಿನಿಧಿಗಳು ಬಾಯ್ಬಿಟ್ರೆ ಅಣಿಮುತ್ತುಗಳನ್ನ ಉದುರಿಸ್ತಿದ್ದಾರೆ. ಒಬ್ರನ್ನ ಇನ್ನೊಬ್ರು ಜರಿಯೋ ಆತರದಲ್ಲಿ ನಾಲಿಗೆಗೆ ಲಗಾಮು ಇಲ್ಲದಿರೋರ ಹಾಗೆ ಬಾಯಿಗೆ ಬಂದಂತೆ ಬಡಬಡ ಆಯಿಸ್ತಾ ಇದ್ದಾರೆ. ಗೋಸುಂಬೆ ರಾಜಕಾರಣ, ಗಡ್ಸು ಪುಕ್ಕಲತನ ಇಷ್ಟೇ ಯಾಕೆ? ಹೇಳಿತನದ ಜೊತೆಗೆ ಹೀಚಿಡಗಳನ್ನು ಎಳೆದು ತರುತ್ತಿದ್ದಾರೆ. ಇವತ್ತು ಮಾಜಿ CM ಸಿದ್ದರಾಮಯ್ಯ ವರ್ಸಸ್ ಈಶ್ವರಪ್ಪ ನಡುವೆ ಮಾತಿನ ಯುದ್ಧವೇ ನಡೆದಿದೆ. ಮಾಜಿ CM ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ನಿಗಿನಿಗಿ ಕೆಂಡ ಕಾರಿದ ಸಿದ್ದರಾಮಯ್ಯ ಪ್ರವಾಹ ಪರಿಸ್ಥಿತಿ ನಿಭಾಯಿಸುವಲ್ಲಿ ಕಮಲ ನಾಯಕರು ಸಂಪೂರ್ಣ ವಿಫಲರಾಗಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಹೆದರು ಪುಕ್ಕಲರು. ಮುಖ್ಯಮಂತ್ರಿ BSY ವೇಸ್ಟ್, ಇವರಿಗೆ ಮೋದಿ ಬಳಿ ಪರಿಹಾರ ಕೇಳೋ ಧೈರ್ಯವಿಲ್ಲ. CM ಯಡಿಯೂರಪ್ಪ ಸೇರಿದಂತೆ ಎಲ್ಲರೂ ಮೋದಿ ಮುಂದೆ ನಡುಗುತ್ತಿದ್ದಾರೆ. BSY ಕಾಲುಗುಣವೇ ಸರಿಯಿಲ್ಲ ಅಂತ ಅಬ್ಬರಸಿ ಬೊಬ್ಬರಿದ್ದಾರೆ. 25 ಜನ MLA MPಗಳು ಕರ್ನಾಟಕ ಇಷ್ಟೊಂದು ಜನ ಗೆಲ್ಲಿಸ್ಕೊಡ್ತಲ್ಲ BJPಗೆ, ಅವ್ರಿಗೆ ಜವಾಬ್ದಾರಿ ಇಲ್ವಾ? 103 ತಾಲೂಕುಗಳಲ್ಲಿ ಪ್ರವಾಹ, 7 ಜಿಲ್ಲೆಗಳಲ್ಲಿ ಬರಗಾಲ. ನರೇಂದ್ರ ಮೋದಿ ಅವರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಇಲ್ವಾ ಅವರಿಗೆ? ಒಬ್ರಿಗೂ ಧೈರ್ಯ ಇಲ್ಲ. ನಮ್ಮ ಯಡಿಯೂರಪ್ಪ ಇದ್ದಾನಲ್ಲ, ಇವರು ನಮ್ಮ ಮುಖ್ಯಮಂತ್ರಿ, ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್, ವೀಕೆಸ್ಟ್ ದುರ್ಬಲ ಮುಖ್ಯಮಂತ್ರಿ ಅಂತಂದರೆ ಯಡಿಯೂರಪ್ಪ. ಅದು ಈ ಜಿಲ್ಲೆಯವರೇ ಬೇರಪ್ಪ. ಈ ಜಿಲ್ಲೆಯವರು ಸ್ವಲ್ಪ ಗಡಿಸಿರ್ಬೇಕಾಗಿತ್ತಿದ್ದು ಅಷ್ಟೇ, ಬೆಳೆದದೆಲ್ಲ ಅಲ್ಲೆಲ್ಲ ರಾಜಕೀಯ ಮಾಡದ್ದು ಅಲ್ಲಲ್ಲ, ಅದಕ್ಕೆ ಗಡಿಸಿಲ್ಲ. ಸಿದ್ದು ಮಾತಿಗೆ ಕೆರಳಿ ಕೆಂಡವಾದ BJP ಟಗರು. ಮಾತಿನ ಬರದಲ್ಲಿ ಸಚಿವ ಈಶ್ವರಪ್ಪ ಎಡವಟ್ಟು. ಯಾವಾಗ ಮಾಜಿ CM ಸಿದ್ದರಾಮಯ್ಯ ಹಾಲಿ CM ವಿರುದ್ಧ ಉರಿ ಉರಿ ಉರಿದು ಬಿದ್ರೋ, ಈಶ್ವರಪ್ಪ ಕೆರಳಿ ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯ CM ಆಗಿದ್ದಾಗ BJP KJP ಒಡೆದು ಅಧಿಕಾರಕ್ಕೆ ಏರಿದ್ರು. ನೀವು ಲಾಟ್ರಿ ಹೊಡೆದು ಮುಖ್ಯಮಂತ್ರಿ ಆಗಿದ್ರಿ. 5 ವರ್ಷದ ಆಡಳಿತದಲ್ಲಿ ಹೇಡಿತನ ಬಿಟ್ಟು ಬೇರೇನು ಮಾಡಿದ್ರಿ? ಯಡಿಯೂರಪ್ಪ ಬಗ್ಗೆ ಮಾತಾಡೋಕ್ಕೂ ಮೊದಲು ಚಾಮುಂಡೇಶ್ವರಿ ಕ್ಷೇತ್ರ ಸೋತ ನಿಮ್ಮ ಕಾಲುಗುಣದ ಬಗ್ಗೆ ನೀವೇ ತಿಳಿದುಕೊಳ್ಳಿ. ಮೋದಿ ಅವರನ್ನ ಪ್ರಪಂಚವೇ ಮೆಚ್ಚಿಕೊಂಡಿದೆ. ಸಿದ್ದರಾಮಯ್ಯ ಲೆಕ್ಕಕ್ಕಿಲ್ಲ ಅಂತ ಅಬ್ಬರಿಸಿ ಬೊಬ್ಬರೆದಿದ್ದಾರೆ. ಇದಕ್ಕೆ ಧ್ವನಿ ಕೂಡಿಸಿರೋ ಸದಾನಂದಗೌಡ ಕೂಡ ಸಿದ್ದರಾಮಯ್ಯ ವಿರುದ್ಧ ಉರಿದು ಬಿದ್ದಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರ ಸೋತದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ಮಾತಲ್ಲೇ ಚಡಿಯೇಟು ಕೊಟ್ಟಿದ್ದಾರೆ. ಯಾವುದೋ ಒಬ್ಬರು ಸೇವೆ ಮಾಡ್ತೇನೆ ಅಂತ ಹೇಳೋರಿಗೆ ಒಂದು ಆ್ಯಪಲ್ ಒಂದು ಮುಸುಪಿ ಆಸ್ಪತ್ರೆಯಲ್ಲಿ ಒಂದು ಪೇಷಂಟ್ ಕೊಟ್ಟು ಅದನ್ನು ಫೋಟೋ ತೆಗಿಸಿ ಹಾಕುದೆ, ಆ ಫೋಟೋಕ್ಕೆ 10 ಪಟ್ಟು ಜಾಸ್ತಿ ಖರ್ಚು ಅವ್ರು ಕೊಟ್ಟಂತ ಮುಸುಪಿ ಆಪ್ಲಿಗೆ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಸಂಸ್ಕೃತಿ ಸಂಸ್ಕಾರ ಅಂತ ಹೇಳುವಂತ ಶಬ್ದಗಳಿಗೆ ಅರ್ಥ ಬರಬೇಕು ಅಂತ ಹೇಳಿದ್ರೆ, ಆ ಮಾಡುವಂತ ಕೆಲಸ, ಆ ಕೆಲಸದ ಹಿನ್ನೆಲೆ ಮತ್ತು ಆ ಕೆಲಸಕ್ಕೆ ತನ್ನ ಕೊಡುಗೆ ಮತ್ತು ತಾನು ಅರ್ಥ ಮಾಡಿಕೊಂಡಿರುವಂತಹ ವಿಚಾರ ಇದೆಲ್ಲವನ್ನು ಸೇರಿದಾಗಲೇ ಅದನ್ನು ಮಾಡಲಿಕ್ಕೆ ಸಾಧ್ಯ. ಒಟ್ಟಲ್ಲಿ ಹಿರಿಯ ರಾಜಕಾರಣಿಗಳ ನಡುವೆ ಟಾಕ್ ವಾರ್ ಶುರುವಾಗಿದ್ದು, ಜನರ ಸಂಕಷ್ಟಕ್ಕೆ ಧ್ವನಿಯಾಗೋ ಬದಲು ತಮ್ಮ ತಮ್ಮ ಹುಳುಕು ಕೆದಕ್ತಿದ್ದಾರೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5, ಬೆಂಗಳೂರು.